ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಈ ಅರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಚರ್ಚೆ ಆಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ದರ್ಶನ್ ಬಂಧನದ ಬಗ್ಗೆ ಚರ್ಚೆ ಆಗಿರುವಂಥದ್ದು. ದರ್ಶನ್ ಬಂಧನದ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು, ಈ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. ಉಪ್ಪು ತಿಂದವರು ನೀರು ಕುಡಿಯಲಿ ಬಿಡಿ ಅಂತ ಸಿಎಂ ಹೇಳಿದ್ದಾರಂತೆ. ಯಾರು ಉಪ್ಪು ತಿಂತಾರೆ ಅವ್ರು ನೀರು ಕುಡಿಯಲಿ, ಅದರಲ್ಲಿ ತಪ್ಪೇನು? ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ ಅಂತ. ತಪ್ಪಿದ್ದರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು, ತಪ್ಪಿಲ್ಲ ಅಂತ ಅಂದಾದರೆ ಹೊರಬರ್ತಾರೆ. ತನಿಖೆಯಾಗ್ತಾ ಇದೆ, ಸತ್ಯ ಹೊರಗೆ ಬರಲಿ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟ ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿಗಳು ಬರ್ತಾ ಇದ್ದಾವೆ. ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಸಿಎಂ ಹಾಗೂ ಇತರೆ ಸಚಿವರು ತಮ್ಮ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಈ ವ್ಯಕ್ತಿ ದರ್ಶನ್ ನಟ, ಖ್ಯಾತ ನಟ, ಹೀಗಾಗಿ ಸಹಜವಾಗಿ ಚರ್ಚೆಗೆ ಬಂದಿರುವಂಥದ್ದಿದು ವಿಚಾರ. ಸೆಲೆಬ್ರಿಟಿಗಳಿದ್ದಾಗ ಅದಕ್ಕೆ ಎಕ್ಸ್ಟ್ರಾ ಕೇರ್ ಇರುತ್ತೆ. ತಪ್ಪಿತಸ್ಥರನ್ನು, ಇತರೆ ಆರೋಪಿಗಳನ್ನು ಟ್ರೀಟ್ ಮಾಡೋದಕ್ಕೂ, ಸೆಲೆಬ್ರಿಟಿಗಳನ್ನು, ಸೋ ಕಾಲ್ಡ್ ಸೆಲೆಬ್ರಿಟಿಗಳನ್ನು ಟ್ರೀಟ್ ಮಾಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಕಾನೂನು ಎಲ್ಲರಿಗೂ ಒಂದೇ, ಆದರೆ ಅದನ್ನು ಪರಿಪಾಲಿಸುವಂಥ ವ್ಯಕ್ತಿಗಳು ಎಲ್ರಿಗೂ ಒಂದೇ ರೀತಿಯಾಗಿರಬೇಕಂತಿಲ್ಲ. ಈ ನಿಟ್ಟಿನಲ್ಲೂ ಕೂಡ ಇವತ್ತು ಚರ್ಚೆಯನ್ನು ಮಾಡಲಾಗಿದೆ. ಏನಾದರೂ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ, ತನಿಖೆ ನಡೆಸಲಿ, ಉಪ್ಪು ತಿಂದಿದ್ರೆ ನೀರು ಕುಡಿಲಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಕಾರಣ ಇದೆ. ಕಳೆದೆರಡು ದಿನಗಳಿಂದ ಒಂದು ಸುದ್ದಿ ಬರ್ತಾ ಇತ್ತು, ಪ್ರಭಾವಿ ಸಚಿವರೊಬ್ಬರು ಈ ಪ್ರಕರಣದಲ್ಲಿ ಕೈಯಾಡಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಈ ಪ್ರಕರಣದಲ್ಲಿ ದರ್ಶನ್ಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪಗಳು ವಿಭಿನ್ನ ವಲಯಗಳಿಂದ ಕೇಳಿ ಬರ್ತಾ ಇತ್ತು. ಈ ನಿಟ್ಟಿನಲ್ಲಿ ಕೂಡ ಸರ್ಕಾರದ ಪಾತ್ರದ ಬಗ್ಗೆ ಸಹಜವಾಗಿ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆಗುತ್ತೆ. ಹೀಗಾಗಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗಿರುವಂಥದ್ದು. ಇನ್ನು ಅನ್ನಪೂರ್ಣೇಶ್ವರಿ ಠಾಣೆಯನ್ನ ಪೆಂಡಾಲ್ನಿಂದ ಮುಚ್ಚಲಾಗಿದೆ. ಈ ಗ್ಯಾಂಗ್ ಮೆಂಬರ್ಸ್ ಇರ್ತಕ್ಕಂಥ ಈ ಠಾಣೆ ಏನಿದೆ ಅದನ್ನ ಪೆಂಡಾಲ್ನಿಂದ ಮುಚ್ಚಿದಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ಪೊಲೀಸರ ಕ್ರಮಕ್ಕೆ ಸಚಿವ ಎಚ್ ಕೆ ಪಾಟೀಲ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಸೆಕ್ಷನ್ 144 ಇದೆ, ಈ ಹಿನ್ನೆಲೆಯಲ್ಲಿ ಬ್ಯಾರಿಕೇಡ್ ರೀತಿ ಬಳಸಿರಬಹುದು, ಆರೋಪಿಗಳಿಗೆ ಯಾವುದೇ ರೀತಿಯ ಅನುಕೂಲತೆ ನೀಡುವಂತಿಲ್ಲ, ಅಂಥವರಿಗೆ ಸರ್ಕಾರ ಯಾವುದೇ ಅವಕಾಶ ಮಾಡಿಕೊಡೋದಿಲ್ಲ. ಸಂಪುಟ ಸಭೆ ಬಳಿಕ ಎಚ್ ಕೆ ಪಾಟೀಲ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾನೂನು ಇಲ್ಲ, ಅಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಸ್ಥಿತಿಯಿಂದ ಅದನ್ನು ಮಾಡಿದ್ದಾರೆ ಗೊತ್ತಿಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದರೆ ಯಾರಾದರೂ ಈ ರೀತಿ ಆರೋಪಿತರಿದ್ದರೆ ಆ ಟೆಂಟ್ ಹಾಕೋದು ಅದು ಅದನ್ನು ಮಾಡುವಂಥ ಅಲ್ಲಿ ಅವಶ್ಯಕತೆ ಆಗಿಬಿದ್ದದ ಗೊತ್ತಿಲ್ಲ. ಅಲ್ಲಿ ಸಹಜವಾಗಿ ಇಷ್ಟು ಕಮೋಷನ್ ಇತ್ತಂದರೆ 144 ಇಂಪೋಸ್ ಮಾಡಿರ್ತಾರೆ ಸಹಜವಾಗಿ. ಅಲ್ಲಿ ಜನರನ್ನ ಬರಬಾರ್ದು ಅಂಥೇಳಿ ನೋಡೋದಿದ್ರೆ ಅಥವಾ ಅವ್ರನ್ನ ಅವಾಯ್ಡ್ ಮಾಡಬೇಕು ಅಂಥೇಳಿ ಈಗ ಹೆಂಗೆ ಬ್ಯಾರಿಕೇಡ್ಸ್ ಹಾಕಿರ್ತಾರಲ್ಲ ಹಂಗೆ ಅವರು ಹಾಕಿರ್ಬೋದು. ಆಮೇಲೆ ಹೆಚ್ಚುವರಿ ಆಗಿರ್ತಕ್ಕಂಥ ಪೊಲೀಸರ ಅವಶ್ಯಕತೆ ಅಲ್ಲಿ ಇಂಥ ಸಂದರ್ಭಗಳಲ್ಲಿ ಬಂದಿರ್ತವೆ. ಅವರೆಲ್ಲರೂ ಪೊಲೀಸರು ಒಳಗೆ ಇದ್ರಾಕೊಂಡಿರೋಕ್ಕಾಗೋದಿಲ್ಲ ಪೊಲೀಸ್ ಸ್ಟೇಷನ್ನಾಗ. ಅಂಥ VIPಗೋಸ್ಕರ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಬಿಕಾಸ್ ಆಫ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್. ಈಗ ಯಾವುದಾದ್ರೂ ನಿಮಗೆ ಕಾಣಬಾರ್ದು ಅನ್ನೋಂಗಿದ್ದರೆ ಒಂದು ಶಾಮಿಯಾನ ಹಾಕ್ತೀವಿ, ಒಂದು ಕ್ಲಾತ್ ಹಾಕ್ತೀವಿ, ನೀವು ಬರಬಾರ್ದು ಅಂತಿದ್ರೆ ಬ್ಯಾರಿಕೇಡ್ ಹಾಕ್ತಾರೆ. ಇಂಥದ್ದೇನ್ರೆ ಕ್ರಮ ಇರಬೇಕೆ ಹೊರತು ಶಾಮಿಯಾನ ಹಾಕೋದಂತಂದರೆ ಅಲ್ಲಿ ಪೊಲೀಸ್ ಹೆಚ್ಚುವರಿಯಾಗಿ ಏನು ಬಂದಿರ್ತದೆ ಅವ್ರಿಗೆ ಅನುಕೂಲ ಮಾಡೋದಕ್ಕೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಹೆಬ್ಬಾಗ ತಿಮ್ಮೇಗೌಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ, ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಹೆಬ್ಬಾಗ ತಿಮ್ಮೇಗೌಡ, ನಾವು ಕಳೆದ 2-3 ದಿನಗಳಿಂದ ಗಮನಿಸ್ತಾ ಇದ್ದೀವಿ, ಪ್ರಭಾವಿ ಸಚಿವರೊಬ್ಬರು ಇಲ್ಲಿ ದರ್ಶನ್ ಪರ ಬ್ಯಾಟಿಂಗನ್ನು ಮಾಡ್ತಾ ಇದ್ದಾರೆ, ಬಂಧಿತರಲ್ಲಿ ಒಬ್ಬ ಪ್ರಭಾವಿ ರಾಜಕಾರಣಿ ಸಂಬಂಧಿಕ ಇದ್ದಾನೆ ಅಂತೆಲ್ಲ. ಹೀಗಾಗಿ ಸಹಜವಾಗಿ ಇವತ್ತು ಸಚಿವ ಸಂಪುಟದಲ್ಲಿ ದರ್ಶನ್ ಬಗ್ಗೆ ಏನು ಚರ್ಚೆ ಆಯಿತು ಅನ್ನೋದು ಕುತೂಹಲವನ್ನು ಮೂಡಿಸ್ತಾ ಇದೆ. ನಿಮಗಿರ್ತಕ್ಕಂಥ ಮಾಹಿತಿ ಏನು ಇದ್ರ ಬಗ್ಗೆ? ನಮ್ಮ ನ್ಯೂಸ್ ಏಟಿನ್ಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಚಿವ ಸಂಪುಟದ ಸಭೆಯ ಆರಂಭದಲ್ಲೇ ಸಿಎಂ ಅವರ ಖುದ್ದು ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತ ಹೇಳಲಾಗಿದೆ. ಯಾಕಂತ ಹೇಳಿದ್ರೆ ಸಭೆಯ ಆರಂಭದಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳಿಗಿಂತ ಮತ್ತೊಂದು ಕಡೆಯಾಗಿ ಬೇರೆ ಬೇರೆ ವಿಚಾರಗಳಿಗಿಂತ ಒಂದಾದ್ರ ಮೇಲೆ ಒಂದು ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ. ನೋಡಿ, ಮೊನ್ನೆ ಪ್ರಜ್ವಲ್ ವಿಚಾರ ಆಯ್ತು, ಈಗ ಮತ್ತೊಂದು ವಿಚಾರ ತಗಲಾಕೊಂಡಿದೆ ಅನ್ನುವಂಥ ಹಿಟ್ಟಲ್ಲಿ ಈ
ಈ ಸರ್ಕಾರ ಸಮಸ್ಯೆಗಿಂತ ಬೇರೆ ಸಮಸ್ಯೆಗಳನ್ನ ನಾವು ಬಗೆಹರಿಸೋದು ದೊಡ್ಡದಾಗಿದೆಯಲ್ಲ ಅನ್ನುವಂತ ರೀತಿಯಲ್ಲಿ ಒಂದು ರೀತಿ ಆಸ್ಪತ್ರೆಯನ್ನ ಹಾಕಿಸ್ತಕ್ಕಂಥದ್ದು. ಇದಕ್ಕೆ ಧನಿಗುತ್ತಿರ್ತಕ್ಕಂಥ ಕೆಲ ಸಚಿವರು ಕೂಡ ಸರ್ ಉಪ್ಪಿಂದವ್ರು ನೀರು ಕುಡಿತಾರೆ ಬಿಡಿ ಎನ್ನುವಂತ ರೀತಿಯಲ್ಲಿ, ಮತ್ತೊಂದ್ ಕಡೆಯಾಗಿ ಕೆಲ ಸಚಿವರು ಕೂಡ ಸರ್ಕಾರ ಅಂದ್ಮೇಲೆ ಇಂಥವೆಲ್ಲ ಸರ್ವೇ ಸಾಮಾನ್ಯ ಅಲ್ವೇ ಸರ್ ಅನ್ನುವಂತ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಉಪ್ಪಿಂದವ್ರು ನೀರು ಕುಡಿತಾರೆ ಬಿಡಿ, ಯಾಕಂತ ಹೇಳಿದ್ರೆ ಈಗಾಗಲೇ ಪ್ರಕರಣ ತನಿಖೆ ಹಂತದಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ತನಿಖೆಯಲ್ಲಿ ಯಾರು ಆರೋಪಿಗಳಂತ ಸಾಬೀತಾಗುತ್ತೆ ಅವರು ತಲೆದಂಡ ಅಂದ್ರೆ ಅವರು ಅವ್ರ ಅವ್ರಿಂದ ಕ್ರಮ ಆಗುತ್ತೆ ಅನ್ನುವಂತ ರೀತಿಯಲ್ಲಿ. ಇನ್ನ ಅನ್ನಪೂರ್ಣೇಶ್ವರಿ ನಗರ ಠಾಣೆ ಪೊಲೀಸರು ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಠಾಣೆ ಸುತ್ತಮುತ್ತ ಶಾಮಿಯನ್ನ ಮತ್ತೊಂದು ಕಡೆಗೆ ಇಡೀ ಪರದೆಯನ್ನ ಮುಚ್ಚಿರ್ತಕ್ಕಂತ ಒಂದು ಪ್ರಕರಣ ಏನಿದೆ ಅದು ಇದು ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ತಂದುಕೊಂಡಿರ್ತಕ್ಕಂಥದ್ದು. ಇನ್ನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೆಗೆ ಇಳಿದಿರ್ತಕ್ಕಂತ ಕೆಲ ಸಚಿವರು ಕೂಡ ಅಂದ್ರೆ ಅಲ್ಲಿ 144 ಸೆಕ್ಷನ್ ಜಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಆ ರೀತಿಯಾಗಿ ಶಾಮಿಯನ್ನು ಹಾಕಿರ್ಬೋದು ಅನ್ನುವಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಕೂಡ ಪೊಲೀಸರ ನಡೆಯನ್ನ ಪರೋಕ್ಷವಾಗಿ ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥದ್ದು. 144 ಸೆಕ್ಷನ್ ಜಾರಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಾಜ್ಮಹಲ್ ಶಾಮಿಯನ್ನು ಹಾಕಿರ್ಬೋದು, ಮತ್ತೊಂದ್ ಕಡೆಗೆ ಆರೋಪ ಬಂದ ಮೇಲೆ ಯಾರೇ ಆಗಿದ್ರು ಕೂಡ ಅದು ಆರೋಪಿಗಳೇ, ಯಾವುದೇ ರೀತಿ ಅನುಕೂಲ ಸೃಷ್ಟಿ ಮಾಡುವಂತೆ ನಮ್ಮ ಸರ್ಕಾರದಲ್ಲಿ ಇಲ್ಲ, ಅಂತ ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರ ಮುಖಾಂತರ ಇನ್ನೊಂದ್ ಕಡೆಯಾಗಿ ಪೊಲೀಸರ ನಡೆಯನ್ನ ಪರೋಕ್ಷವಾಗಿ ಸಮರ್ಥನೆ ಮಾಡಿಕೊಂಡಿರುವಂತದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.